ಐ ಲವ್ ಯು ನನ್ನ 11ನೇ ಸಿನಿಮಾ. ನೋಡಿ ನೋಡ್ತಿದ್ದಂಗೆ ನೀವೆಲ್ಲರೂ, ನನ್ನ 10 ವರ್ಷ ಆಗೋಯ್ತು. ಸೊ ನನಗೆ ಗೊತ್ತಿಲ್ಲ, ನಿನ್ನೆ ಮೊನ್ನೆ ತಾಜ್ ಮಹಲ್, ಚಾರ್ಮಿನಾರ್, ಮೈಲಾರಿ ಮಾಡಿದ್ದು ಫೀಲ್ ಆಗ್ತಿದೆ ನನಗೆ. ಸೊ ಇವತ್ತೇನು ನಾನು 11ನೇ ಸಿನಿಮಾ ಮಾಡ್ತಾ ಇದ್ದೀನಿ, ಇದು ನನ್ನ 1ನೇ ಸಿನಿಮಾ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನನಗೆ ಬಹಳ ಖುಷಿ ಕೊಡೋದೇನು ಅಂತಂದರೆ, ನನ್ನ ಪ್ರತಿ ಸಿನಿಮಾ ಮುಹೂರ್ತಕ್ಕೂ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಯಾವಾಗಲೂ ಬಂದು ನನಗೆ ಯಾವಾಗಲೂ ಬ್ಲೆಸ್ಸಿಂಗ್ ಮಾಡಿ ಕ್ಲಾಪ್ ಮಾಡಿಕೊಟ್ಟು ಹೋಗ್ತಾರೆ. ನನ್ನ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೂ ಶಿವಣ್ಣ ಅವರು ಇರ್ತಾರೆ. ಇವತ್ತು ಕೂಡ ಅದೇ ರೀತಿ ಶಿವಣ್ಣ ಅವರು ಬಂದು ಇವತ್ತು ಐ ಲವ್ ಯುಗೆ ಕ್ಲಾಪ್ ಮಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಇನ್ನೂ ಅಂತ ಏನಂತಂದರೆ, ಬ್ರಹ್ಮ ದೊಡ್ಡ ಕಮರ್ಷಿಯಲ್ ಸಕ್ಸಸ್. ಆಗಲೇ ಮಗದಿರ ಥರ ವಾರ್ ಹೋಗಿ ಆ ಥರ ದೊಡ್ಡ ಎಪಿಸೋಡ್ನ ಇಟ್ಕೊಂಡು ಪಿ ವಿ ಮಂಜುನಾಥ್ ಬಾಬು ಅವ್ರು ನನ್ನ ಪ್ರೊಡ್ಯೂಸ್ ಮಾಡಿದ ಬ್ರಹ್ಮ, ಅದು ಹ್ಯೂಜ್ ಸಕ್ಸಸ್ ಆ್ಯಂಡ್ ಬಿಸ್ನೆಸ್ ಆಗಿದೆ ಸಿನಿಮಾ. ಈಗ ಎಗೇನ್ ಉಪ್ಪಿ ಸರ್ ಆ್ಯಂಡ್ ಚಂದ್ರು ನಾನು ಕಾಂಬಿನೇಷನ್ನಲ್ಲಿ ಐ ಲವ್ ಯು. ಏನು ಐ ಲವ್ ಯು ಅಂತಂದರೆ ಎಲ್ಲ ಕಾಲೇಜ್ ಹುಡುಗರು ಆಲ್ರೆಡಿ ಕೇಳ್ತಿದ್ದಾರೆ, ಏನು ಸರ್ ಐ ಲವ್ ಯು ಅಂತ. ಅದರಲ್ಲೂ ಸ್ಪೆಷಲ್ ಏನು ಅಂತಂದರೆ ಒಂದು ಸಿಂಬಲ್ ಇಟ್ಕೊಂಡು ಹೇಳೋದು. ಸಿಂಬಲ್ನ ಹುಟ್ಟು ಹಾಕಿದೋರೆ ಇಂಡಿಯನ್ ಸ್ಕ್ರೀನ್ ಮೇಲೆ ಅಂತಂದರೆ ತಪ್ಪಾಗಲ್ಲ, ಅದು ಉಪೇಂದ್ರ ಅವರು. ಉಪೇಂದ್ರ ಅಂತಂದ್ರೆ ಕ್ರಿಯೇಟಿವಿಟಿ ಡೈರೆಕ್ಟರು, ಲೆಜೆಂಡರಿ ಡೈರೆಕ್ಟರು, ಅವರಿಗೆ ಸಾಟಿ ಯಾರೂ ಇಲ್ಲ. ಅಂಥ ಒಬ್ಬ ಲೆಜೆಂಡರಿ ಡೈರೆಕ್ಟರ್ಗೆ ನಾವು ನನಗೆ ಅಂತ ಒಂದು ಅವಕಾಶ ಅಂತ ಭಾವಿಸ್ತೇನೆ ನಿರ್ದೇಶನ ಮಾಡೋದು, ಸಿಂಬಲ್ನ ಇಟ್ಕೊಂಡು ನಿರ್ದೇಶನ ಮಾಡೋದು. ಸಿಂಬಲ್ ಏನು, ಇವಾಗ ನಾನು ಏನು ತೋರಿಸಿದ್ದೀನಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಇವತ್ತಿನ ಟ್ರೆಂಡ್ ಏನು ಅಪ್ಡೇಟ್ ಟ್ರೆಂಡ್ ಇದೆ, ಹುಡುಗರು ಯೂಸ್ ಮಾಡ್ತಾ ಇರತಕ್ಕಂಥ ಐ ಲವ್ ಯು ಸಿಂಬಲ್. ಅದು ಡಮ್ ಅಂಡ್ ಆಫ್ ಲ್ಯಾಂಗ್ವೇಜಲ್ಲಿ ಕೂಡ ಅದಕ್ಕೆ ಐ ಲವ್ ಯು ಸಿಂಬಲ್ಲು. ಏನು ಸೂಪರ್ ಮಾಡಿದ್ರು, ಸೂಪರ್ ಅಂದರೆ ಇದು ಉಪ್ಪಿ ಸರ್ ಲೆಕ್ಕದಲ್ಲಿ. ಈಗ ನಾವು ಇದು ಐ ಲವ್ ಯು ಅಂತಂದರೆ ಕಾಲೇಜ್ ಹುಡುಗರು ಇವತ್ತಿನ ಟ್ರೆಂಡಲ್ಲಿ ಉಪಯೋಗಿಸ್ತಾರೆ ಶಾರ್ಪ್ ಫಾರ್ಮಲ್ಲಿ, ಸಿಂಬಲಲ್ಲಿ. ಈ ಸಿಂಬಲ್ನ ಭಾಳ ಸ್ಟಡಿ ಮಾಡಿ ಸರ್ಚ್ ಮಾಡಿ ಎಸ್ ಐ ಲವ್ ಯು ಏನು ಸಿಂಬಲ್ ಯೂಸ್ ಮಾಡ್ತಾರೆ ಅಂತ. ಇದನ್ನು ಯಾಕೆ ಸಿಂಬಲಲ್ಲಿ ಹೇಳಿದ್ವಿ ಅಂತಂದರೆ, ಉಪ್ಪಿ ಅಂತಂದಮೇಲೆ ಒಂದಷ್ಟು ಡಿಫ್ರೆಂಟ್ಗಳು ಇರಲೇಬೇಕು. ಆ ಡಿಫ್ರೆಂಟ್ಗಳ ಜೊತೆಯಲ್ಲಿ ಅವರು ಒಂಥರ ಮಾಸ್ಟ್ರು, ಪ್ರೀತಿ ಪ್ರೇಮದ ಬಗ್ಗೆ ಪುಸ್ತಕದ ಬದನೆಕಾಯಿ ಅಂತ ಹೇಳಿದ ಮಾಸ್ಟ್ರು. ಅವ್ರು ಹೇಳಿದ್ದನ್ನೇ ಎಲ್ಲರೂ 10 ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾನೇ ಇದೀವಿ 15 ವರ್ಷದಿಂದ. ಈಗ ಅವ್ರು ಏನು ಹೇಳ್ಬೋದು ಐ ಲವ್ ಯು ಬಗ್ಗೆ ಅನ್ನೋದು ಕತೆ. ನಾನು ಯಾವಾಗಲೂ ಅರ್ಜಿರೋರನ್ನ, ಹೊಸಬ್ರು ಅಳಬ್ರು ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ಏನೋ ಮಾಡಬೇಕು ಅನ್ನೋ ಅರ್ಜಿರೋರಿಗೆ ಅವಕಾಶಗಳನ್ನ ಕೊಡ್ತೀನಿ. ಇವತ್ತು ಅಂಥ ಅವಕಾಶನ ಕಿರಣ್ ಅವ್ರು ಕೊಟ್ಟಿದ್ದೀನಿ. ಕಿರಣ್ ಅವ್ರು ಚೆನ್ನಾಗಿ ಮಾಡಿದ, 4 ಟ್ಯೂನ್ ಆಲ್ರೆಡಿ ಆಗಿದೆ, ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಉಪ್ಪಿ ಸರ್ಗೆ ಹೇಳಿದ್ದೀನಿ, ನಿಮ್ಮ ಬರ್ಡೇಗೆ ಒಂದು ಸಿನಿಮಾನೇ ರಿಲೀಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಆಡಿಯೋ ಆದರೂ ರಿಲೀಸ್ ಮಾಡ್ತೀನಿ ಸರ್ ಅಂತ. ಆ ನಿಟ್ಟಿನಲ್ಲಿ ಸ್ಪೀಡಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕತೆ ಬಗ್ಗೆ ನಾನು ಏನೂ ಬಿಟ್ಕೊಡಕ್ಕೆ ಹೋಗಲ್ಲ. ಈ ಏನು ಸಿಂಬಲ್ ನೋಡಿದ್ರೆ ಐ ಲವ್ ಯು, ಐ ಲವ್ ಯು ಅಂದರೆ ಏನು, ನಾವು ಯಾವ ರೀತಿ ನಮ್ಮ ವಯಸ್ಸಿಗೆ ಬರ್ತಿದ್ದಂಗೆ, ನಮ್ಮ ಮೀಸೆ ಚಿಗುರ್ತಿದ್ದಂಗೆ, ನಮ್ಮಲ್ಲಿ ಏನೋ ತಳಮಳ ಆಗ್ತಿದ್ದಂಗೆ, ನಾವೆಲ್ಲೋ ಒಂದು ಕಡೆ ನಮಗೆ ಜೊತೆ ಆಗ್ತಾರೋ ಇಲ್ಲೋ ಗೊತ್ತಿರಲ್ಲ, ಅಂಥವ್ರು ಹಿಂದೆ ಬಿದ್ದು ಎಷ್ಟು ಐ ಲವ್ ಯು ಅಂತ ಎಷ್ಟು ಎನರ್ಜಿನ ವೇಸ್ಟ್ ಮಾಡ್ತೀವಿ, ಎಷ್ಟು ಐ ಲವ್ ಯುಗಳನ್ನ ವೇಸ್ಟ್ ಮಾಡ್ತೀವಿ ಅನ್ನೋದನ್ನು. ಇಂಥ ಒಂದು ವಿಷಯನ ಉಪೇಂದ್ರ ಅವರು ಹೇಳಿದ್ರೆ ಹೇಗಿರುತ್ತೆ ಮೆಚ್ಯೂರಿಟಿಯಾಗಿ, ವಾಟ್ ಈಸ್ ಐ ಲವ್ ಯು, ಐ ಲವ್ ಯು ಅಂದರೆ ಏನು ಅಂತ ಇವತ್ತಿನ ಜನ್ರೇಷನ್ಗೆ ಹೊಸದಾಗಿ ತೋರಿಸ್ಕೊಡೋ ಪ್ರಯತ್ನನೇ ಈ ಐ ಲವ್ ಯು. ಖಂಡಿತವಾಗಲೂ ಇವತ್ತಿನ ಜನ್ರೇಷನ್ ಎಲ್ಲ ಹುಡುಗರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ರಾಜಕೀಯ ಮಾಡಕ್ಕೆ ಹೊರಟ್ರ ಮೇಲೆ ಐ ಲವ್ ಯು ಅಂತ ಕರೀತಾ ಇದ್ದಾರೆ ಮತ್ತಿವರು. ಅಂದರೆ ಜನಗಳು ಕೂಡ ಈ ಲವ್ ಏನೋ ನಮ್ಮ ಪ್ರಜಾಕೀಯ ಪ್ರಜಾಕಾರಣದ ಕಾನ್ಸೆಪ್ಟ್ನ ಲವ್ ಮಾಡಿದ್ರು. ಅದಕ್ಕೆ ಕರೆಕ್ಟಾಗಿ ಸಿಂಬಾಲಿಕ್ಕಾಗಿ ಐ ಲವ್ ಯು ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಬಂದ್ರಿ ಅವರು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಫಸ್ಟ್ ಟೈಮ್ ಇವರು ಒಂದು ಲೈನ್ ಹೇಳಿದಾಗ ನಾನೇನು ಇವ್ರು ಸಿನಿಮಾ ನೋಡಿ ಬಂದು ಕತೆ ಹೇಳ್ತೀಯಾರ ಅಂತ ಕೇಳಿದೆ. ಏನು ಅಷ್ಟು ಪಕ್ಕ ಮಾಡ್ಕೊಂಬಿಟ್ಟಿದ್ರಲ್ಲ ಅಂತ. ಯಾವಾಗಲೇ ಆದರೂ ಒಂದು ಸಿನಿಮಾ ಸ್ಕ್ರಿಪ್ಟ್ ಅಂದರೆ ಡಿಸ್ಕಷನ್ ಸ್ಟೇಜಲ್ಲಿ ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಇಲ್ಲಿ ಇದೇನೋ ಮಾಡ್ತಾ ಇದ್ದೀನಿ, ಅದೇನೋ ಮಾಡ್ತಿದ್ದೀವಿ ಅಂತ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ಗಳು ಸ್ವಲ್ಪ ಇದು ಇರುತ್ತೆ. ಇವ್ರು ಬರೀ ಲೈನ್ ಹೇಳ್ತೀನಿ ಅಂದ್ಬಿಟ್ಟು ಫುಲ್ ಸಿನಿಮಾನೇ ಹೇಳ್ಬಿಟ್ರು ನನಗೆ. ಅವತ್ತು ಎಷ್ಟು ಎಮೋಷನಲ್ ಆಗಿದ್ವಿ ಅಂದರೆ, ಅವರು ಅಷ್ಟೇ ಎಮೋಷನಲ್ ಆಗಿ ಹೇಳ್ಬೇಕಾದ್ರೆ ನಾನು ಅಷ್ಟೇ ಎಮೋಷನಲ್ ಆದೆ. ಅದೊಂದು ಒಂದು ಸಪ್ರೇಟ್ ಒಂದು ಜರ್ನಿ ಥರ ಇತ್ತು. ಅಷ್ಟು ಅದ್ಭುತವಾಗಿ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ. ಯಾರು ಕಂಪ್ಲೀಟ್ ಈಗಿನ ಯೂತ್ಸನ್ನು ಇಟ್ಕೊಂಡು ಮೈಂಡಲ್ಲಿ ಇವರೇ ಒಬ್ಬ ಈಗಿನ ಯೂತಾಗಿ ಒಂದು ಸಬ್ಜೆಕ್ಟ್ ಮಾಡಿ ಪ್ಲಸ್ ಆ ಮೆಚುರಿಟಿನ ಇಟ್ಟು ಆ ಥರ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಸಿನಿಮಾ ಆಗುತ್ತೆ ಇದು. ಆ ಎರಡು ಟೈಪ್ ಗೆಟಪ್ಸ್ ಬರುತ್ತೆ ಸಿನಿಮಾದಲ್ಲಿ, ಬಟ್ ಅದನ್ನು ಸಿನಿಮಾಲಿ ನೋಡಿ ಚೆನ್ನಾಗಿರುತ್ತೆ. ಹೇಳೋದಕ್ಕಿನ್ನ ಹಳೆ ಎ ಉಪೇಂದ್ರ ಇಮೇಜ್ ಇಟ್ಕೊಂಡು ಕತೆ ಮಾಡಿ ಐ ಲವ್ ಯು ಅಂತ ಹೇಳಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನೋ ಸ್ಪೆಷಾಲಿಟಿ ಇರಲೇಬೇಕಲ್ವಾ?